ಎಲ್ರಿಗೂ ನಮಸ್ಕಾರ. ಇದು ಕೊರೆನೋ ಈ ಒಂದು ವಿಚಾರವಾಗಿ ಇಡೀ ಭಾರತ ದೇಶ ಲಾಕ್ಡೌನ್ ಆಗಿದೆ. ಈ ಬಗ್ಗೆ ಸಾಕಷ್ಟು ಜನ ಅಂದರೆ ಒಂದು ಎಲ್ ಕೆ ಜಿ ಮಕ್ಕಳಿಂದ ಹಿಡಿದು ವೈದ್ಯರವರೆಗೂ ಇದುವರೆಗೂ ನಿಮಗೆ ಅವೇರ್ನೆಸ್ ಸಾಕಷ್ಟು ತಿಳಿಸಿದ್ದಾರೆ, ನೀವೇ ತಿಳ್ಕೊಂಡಿದ್ದೀರ. ಈಗೀಗ ನಾನು ಆ ವಿಚಾರವಾಗಿ ಏನೋ ನಿಮಗೆ ತಿಳಿಸೋಕ್ಕೆ ಬಯಸಲ್ಲ, ನೀವೇ ತಿಳ್ಕೊಂಡಿರೋದ್ರಿಂದ. ಹ್ಯಾಪಿನೆಸ್ ಈಸ್ ಎನ್ ಆ್ಯಟಿಟ್ಯೂಡ್ ನಾಟ್ ಎ ಕಂಡೀಷನ್ಡ್ ಅಂತಾರೆ. ಅಂದರೆ ಸಂತೋಷ ಅನ್ನೋದು ನಮ್ಮಿಂದನೇ ಬರಬೇಕು, ಯಾರೋ ಒಂದು ಪ್ರೆಜರಿಂದ ನಮಗೆ ಆನಂದ ಸಿಗೋದಿಲ್ಲ. ನಮ್ಮ ಒಂದು ಮನಸ್ಥಿತಿಗೆ ಅನುಗುಣವಾಗಿ ಸಂತೋಷ ಅನ್ನೋದು ಬರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿಗೂ ಅಲ್ಲಲ್ಲಿ ಸ್ವಲ್ಪ ಜಾಸ್ತಿ ಜನ ಓಡಾಡ್ತಾ ಇದ್ದಾರೆ ಗೊತ್ತಿಲ್ಲದೆ. ಅವರಿಗೆ ಮನೆಗೆ ಹೋಗಿ ಮನೆಗೆ ಹೋಗಿ ಅಂತೀವಿ. ಮನೆಗೆ ಹೋಗಿ ಅಂತಂದಮೇಲೆ ಅದೊಂದು ಪ್ರೆಷರ್ ಅವ್ರ ಮೇಲೆ, ನಾವು ಒತ್ತಡ. ಮನೆಗೆ ಹೋಗಿ ಅಂದರೆ ನಮ್ಮ ಒಂದು ಆದೇಶ ಇದ್ದಲ್ಲಿ ಹೋಗ್ತಾರೆ ಬೇಜಾರಾಗಿ ಮನೆಗೆ, ಅದು ಆಗಬಾರ್ದು. ಅವ್ರಾಗ ಅವರೇ ತಿಳ್ಕೊಂಡು ಅವರೇ ಮನೆಯಲ್ಲಿದ್ದು ನಮ್ಮ ಮುಳಬಾಗಿಲು ನಗರದಲ್ಲಿ ಆಗಾಗ್ಗೆ ಸ್ವಲ್ಪ ಸಮ್ಮರ್ ಸೀಸನ್ನಲ್ಲಿ ಕಾಲ್ರ ಬರ್ತಾಯಿತ್ತು. ಆ ಕಾಲ್ರ ಮೊದಲಿಗೆ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಒಂದೇ ಜಿಲ್ಲೆ ಆಗಿದ್ದ ಸಮಯದಲ್ಲಿ ಫಸ್ಟು ಬಾಗೇಪಲ್ಲಿಯಲ್ಲಿ ಕಾಣಿಸ್ಕೊಡ್ತಾಯಿತ್ತು, ನಂತರ ಮುಳಬಾಗಿಲು. ಆ ಕಾಲ್ರ ಕಾಯಿಲೆ ಮುಂದೆ ಇದೆಷ್ಟು ಮಾತ್ರ ಕಾಯಿಲೆನೂ ಅಲ್ಲ, ಆದರೆ ಆ ಕಾಲ್ರ ಬಂದಾಗ ಡಿಹೈಡ್ರೇಷನ್ನು, ಯಾರೋ ಒಬ್ಬರಿಗೆ ಡಿಹೈಡ್ರೇಷನ್ ಆದಾಗ ಹೋಗಿ ಅವ್ರಿಗೂ ಬಾತ್ರೂಮ್ಗೆ ಹೋದರೆ ಅಲ್ಲಿಂದ ವಾಪಸ್ಸೇ ಬರ್ತಾ ಇರಲಿಲ್ಲ, ಅಲ್ಲೇ ಶರೀರ ಬಿಟ್ಬಿಡೋರು. ಆ ಥರ ಇತ್ತು ಆ ಒಂದು ಕಾಯಿಲೆ. ಅದು ಫಾಸ್ಟು. ಈ ಕೊರೋನಾ ಆದರೆ ಸ್ವಲ್ಪ ಸ್ಲೋ ಪಾಯ್ಸನ್ ಇದು. ಇದರಲ್ಲಿ ಸೂಕ್ಷ್ಮತೆ ಏನಪ್ಪ ಅಂತಂದರೆ, ಒಬ್ಬ ಮನುಷ್ಯನಿಗೆ ಕಾಯಿಲೆ ಬಂದ ಮೇಲೆ 14 ದಿವಸಕ್ಕೆ ಗೊತ್ತಾಗುತ್ತೆ. ಅದ್ರ ಒಳಗಡೆ ಅವ್ರು ಯಾರ್ಯಾರಿಗೆ ಅಂಟಿಸ್ಬಿಡ್ತಾರೆ ಅಂತ ಅವ್ರಿಗೂ ಗೊತ್ತಾಗಲ್ಲ. ಪ್ರಜ್ಞೆ ಯಾರು ಅಂಟಿಸ್ಕೊತಾರೆ ಅವ್ರಿಗೂ ಗೊತ್ತಾಗಲ್ಲ, ಇವ್ರಿಗೂ ಗೊತ್ತಾಗಲ್ಲ. ಆ ಥರ ಇದೆ. ಇದು ಸ್ಲೋ ಪಾಯ್ಸನ್. ಇದ್ರ ಮುಂದೆ ಸ್ವಲ್ಪ ನಾವು ಅವೇರ್ನೆಸ್ ತಗೊಂಡು ಏನು ಶಟ್ ಡೌನ್ ಆಗಿದೆ ಇದನ್ನು ಮೇಂಟೈನ್ ಮಾಡಿದ್ರೆ ಆ ರೋಗ ಹಿಂದಕ್ಕೆ ಆಟೋಮೆಟಿಕ್ ಆಗೋಗುತ್ತೆ. ಏನು ಈಗ ಇನ್ಕ್ರೀಸ್ ಆಗ್ತಾ ಇದೆ ಕಾಯಿಲೆಗಳ ಸಂಖ್ಯೆ, ಅದು ಆಟೋಮೆಟಿಕ್ ಆಗಿ ಸ್ವಲ್ಪ ಡಿಕ್ರೀಸ್ ಆಗೋಕ್ಕೆ ಚಾನ್ಸ್ ಇರುತ್ತೆ, ಮತ್ತೆ ಯಥಾಸ್ಥಿತಿ ನಿಮಗೆ ಸಿಗುತ್ತೆ. ಮನೆಗೋಗಿ ಅಂತ ಹೇಳ್ತೀವಿ ನಾವು. ಮನೆಗೋಗಿ ನೀವು ಸತತವಾಗಿ 5 ಗಂಟೆಗಳ ಕಾಲ ಕೂತ್ಕೊಂಡ್ರೆ ನಿಮಗೆ ಸಿಟ್ಟಿಂಗ್ ಡಿಸೀಸ್ ಅಂತ ಬರ್ತಾಯಿದೆ ಅಂತ ಹೇಳಿಬಿಟ್ಟು ಹೃದ್ರೋಗ ಡಾಕ್ಟ್ರೊಬ್ಬರು ಬೆಂಗಳೂರಿನವರೇ ಈ ನಡುವೆ ತಿಳಿಸಿದ್ದಾರೆ. ಅದೇನಪ್ಪ ಅಂತಂದರೆ 5 ಗಂಟೆಗಳ ಕಾಲ ಅವರು ಸತತವಾಗಿ ಐಡ್ಲಾಗಿ ಕೂತ್ಕೊಂಡ್ರೆ ಅವರಿಗೆ 5 ಸಿಗರೇಟ್ ಸೇದಿದಷ್ಟು ದುಷ್ಪರಿಣಾಮ ಬೀರುತ್ತೆ ಅಂತ ತಿಳಿಸ್ತಾರೆ. ಹಾಗಿದ್ರೆ ಹೇಗಪ್ಪ ನಾವು ಮನೆಯಲ್ಲಿರೋದು ಅಂತಂದರೆ, ಅದಕ್ಕೆ ಸಾಕಷ್ಟು ದಾರಿ ಇದೆ. ಟಿ ವಿ ನೋಡ್ತೀರಾ, ನಿಮ್ಗೆ ಇಷ್ಟವಾದದ್ದು ನೋಡಿ, ನೀವು ನೃತ್ಯ ಮಾಡಿ, ಡ್ಯಾನ್ಸ್ ಮಾಡಿ, ಭರತನಾಟ್ಯ ಮಾಡಿ, ಯೋಗಾಸನ ಮಾಡಿ, ಎಕ್ಸರ್ಸೈಸಸ್ ಮಾಡಿ, ನಿಮಗೆ ಬೇಕಾದ ನಾವೆಲ್ ಓದಿ, ಒಳ್ಳೆ ಬುಕ್ಸ್ ಓದಿ, ನಿಮ್ಮ ಧರ್ಮದ್ದು ನೀವು ಓದ್ಕೊಳ್ಳಿ, ಏನೇ ತೊಂದರೆ ಇಲ್ಲ. ಆ ಥರ ಕಾಲಕ್ಷೇಪ ನೀವು ಒಳ್ಳೆಯ ವಿಧಾನದಲ್ಲಿ ಟೈಮ್ ಪಾಸ್ ಮಾಡಿದ್ರೆ ನಿಮಗೆ ಒಳ್ಳೆಯದೂ ಆಗುತ್ತೆ. ಅದೇ ರೀತಿ ಎಕ್ಸರ್ಸೈಸ್ ಯಾವುದಪ್ಪ ಅಂತಂದರೆ, ಮನೇಲಿ ಮಾಡೋಂಥದ್ದು, ಅದಕ್ಕೆ ಸ್ವಲ್ಪ ಸ್ಪೇಸ್ ಇದ್ದರೆ ಸಾಕು, ಸಾಕಷ್ಟು ಮಾಡ್ಬೋದು. 100 ಎಕ್ಸರ್ಸೈಸ್ ಮಾಡ್ಬೋದು. 100 ಎಕ್ಸರ್ಸೈಸಲ್ಲಿ ನಾನೊಂದು ಕೆಲವೊಂದು ಈಗ ಮಾಡಿದ್ದೇನೆ. ಅವೆಲ್ಲ ಏನು ತೋರಿಸ್ಬೇಕಾಗಿಲ್ಲ, ಸುಮ್ಮನೆ ಜ್ಞಾಪಿಸೋದಕ್ಕೆ ಅಂತ ಹೇಳಿಬಿಟ್ಟು ನಿಮ್ಮ ಮುಂದೆ ಅದನ್ನು ಕಳಿಸ್ತೀನಿ. ನನ್ನ ಹಿಂದೆ ಇದ್ದಾವೆ ಆ ಎಕ್ಸರ್ಸೈಸ್. ಇದೆಲ್ಲ ಆಗಿ ನಿಮಗೆ ಸಾಕಷ್ಟು ತಿಳುವಳಿಕೆ ಇದ್ರ ಬಗ್ಗೆ ಬಂದಿದೆ, ಈ ಕಾಯಿಲೆ ಬಗ್ಗೆ. ಈ ಒಂದು ಮಾರಿಯನ್ನು ಹಿಂದೆ ಕಳಿಸಿ ಹೋಗಲಾಡಿಸುವಂಥ ಉದ್ದೇಶ ಮಾತ್ರ ಇದೆ. ಅದೇ ಸಂಕಲ್ಪ ಭಾರತದ ಪ್ರಜೆಗಳಾದಂಥ ನಮ್ಮೆಲ್ಲರೂ ನಾವೆಲ್ಲರೂ ಮಾಡಿ ಈ ಒಂದು ಕಾಯಿಲೆಯನ್ನು ಹೋಗಲಾಡಿಸೋಣ. ಜೈ ಹಿಂದ್. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.